ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಟಾರ್ ಟಿವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರಿಗೆ ಕರ್ನಾಟಕದಲ್ಲಿ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ದರ್ಶನ್ ಈಗ ಒಂದು ಮಾತನ್ನು ಹೇಳಿದ್ದಾರೆ, ಅದು ಕರ್ನಾಟಕದೆಲ್ಲೆಡೆ ಸಂಚಲನವನ್ನು ಮೂಡಿಸಿದೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರು ನಗರದ ಯುವ ಉತ್ಸವದಲ್ಲಿ ಭಾಗವಹಿಸಿದ್ದರು. ಆ ಸಂದರ್ಭದಲ್ಲಿ ಅವರು ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಕೂಡ ಒಂದು ಮಾತನ್ನು ಹೇಳಿದರು. ಅದೇನೆಂದರೆ, ನಾನು ಇಂದು ದರ್ಶನ್ ಆಗಿದ್ದೀನಿ ಅಂದರೆ ನನ್ನ ಶ್ರಮದಿಂದ ಮೇಲೆ ಬಂದಿದ್ದೇನೆ. ನಾನು ದುಡಿಯುವ ಪ್ರತಿಯೊಂದು 100 ರೂಪಾಯಿನಿಂದ ಇವತ್ತು 1 ಕೋಟಿ ರೂಪಾಯಿವರೆಗೂ ಕೂಡ ನನ್ನ ಶ್ರಮ ತುಂಬಿದೆ. ನಾನು ಯಾರಿಂದಲೂ ಕೂಡ ಈ ಮಟ್ಟಕ್ಕೆ ಬಂದಿಲ್ಲ. ಅದಕ್ಕಾಗಿ ಹಿಂದೆ ಕನಸನ್ನು ಕಾಣಿ ಅದನ್ನು ನನಸು ಮಾಡಿಕೊಳ್ಳಲು ಸಾಕಷ್ಟು ಪರಿಶ್ರಮವನ್ನು ಪಡಿ. ಯಾವತ್ತೂ ಕೂಡ 2 ದೋಣಿಯ ಮೇಲೆ ಕಾಲಿಡಬೇಡಿ ಅಂತ ಹೇಳಿದ್ದಾರೆ. ಅದೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೂ ಕೂಡ ಸಹಾಯವನ್ನು ಮಾಡೋದಿಲ್ಲ. ಕಷ್ಟದಲ್ಲಿದ್ದಾಗ ಎಲ್ಲರೂ ಕೂಡ ನಿಮ್ಮನ್ನು ಆಡಿಕೊಳ್ಳುತ್ತಾರೆ. ನೀವು ಸಾಧನೆಯನ್ನು ಮಾಡಬೇಕಾದರೆ ನಿಮ್ಮ ಪರಿಶ್ರಮ ಅಗತ್ಯ ಅಂತ ಹೇಳಿದ್ದಾರೆ. 2 ದೋಣಿಗಳ ಮೇಲೆ ಯಾವತ್ತೂ ಕೂಡ ಕಾಲಿಡಬೇಡಿ ಎಂದು ಹೇಳಿದ ಅವರು ಮುಂದುವರಿದು, ಜಗತ್ತಿನಲ್ಲಿ ಯಾವತ್ತೂ ಕೂಡ ಈ 2 ಕೆಲಸಗಳನ್ನು ನೀವು ಮಾಡಲೇಬಾರದು ಅಂತ ಹೇಳಿದ್ದಾರೆ. ಅದೇನೆಂದರೆ, ಒಂದು ತಲೆ ಹಿಡಿಯೋದು, ಅಂದರೆ ಅವರಿವರನ್ನು ತಲೆ ಹಿಡಿಯುವ ಕೆಲಸವನ್ನು ಮಾಡೋದು, ಮತ್ತೊಬ್ಬರಿಗೆ ಕಷ್ಟವನ್ನು ಕೊಡೋದು. ಈ ಕೆಲಸವನ್ನು ನೀವು ಯಾರೂ ಮಾಡಬಾರ್ದು ಅಂತ ಹೇಳಿದರೆ, ಮತ್ತು ಇನ್ನೊಂದು ಕೆಲಸ ಏನಂದರೆ ತಲೆಯನ್ನು ಹೊಡೆಯೋದು, ಅಂದರೆ ಕಳ್ಳತನವನ್ನು ಮಾಡೋದು, ಬೇರೆಯವರಿಗೆ ಟೋಪಿಯನ್ನು ಹಾಕೋದು. ಸ್ನೇಹಿತರೆ, ತಲೆ ಹಿಡಿಯೋದು ಮತ್ತು ತಲೆ ಹೊಡೆಯೋದು, 2 ಕೆಲಸವನ್ನು ನೀವು ಮಾಡಬೇಡಿ ಅಂತ ಹೇಳಿದ ದರ್ಶನ್, ಜಗತ್ತಿನಲ್ಲಿ ನೀವು ಯಾವತ್ತೂ ಕೂಡ ಮೇಲೆ ಬಂದಾಗ ಮಾತ್ರ ನಿಮ್ಮನ್ನು ಜನ ಗುರುತಿಸ್ತಾರೆ. ಅದಕ್ಕೋಸ್ಕರ ನೀವು ಸಾಕಷ್ಟು ಪರಿಶ್ರಮ ಪಡಲೇಬೇಕಾಗುತ್ತೆ. ಇನ್ನೊಬ್ಬರನ್ನ ನೋಡಿಕೊಂಡು ಆಡಿಕೊಂಡು ಜೀವನವನ್ನು ಸಾಗಿಸ್ಬೇಡ್ರಿ. ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ, ಈ 2 ಇದ್ದರೆ ನಿಮ್ಮ ಗೆಲುವು ಖಂಡಿತ ಸಾಧ್ಯ. ಇವತ್ತೇ ಗುರಿಯನ್ನು ಇಟ್ಕೊಳ್ಳಿ, ಮತ್ತೆ ಮೇಲೆ ಬರೋದಕ್ಕೆ ಪ್ರಯತ್ನವನ್ನು ಪಡಿ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದಾರೆ. ದಯವಿಟ್ಟು ಈ ವಿಡಿಯೋನ ನೀವು ಪ್ರತಿಯೊಬ್ಬ ಸ್ನೇಹಿತ ಸ್ನೇಹಿತರೊಂದಿಗೆ, ಸಂಬಂಧಿಕರೊಂದಿಗೆ, ಫ್ರೆಂಡ್ಸ್ ಎಲ್ಲರೊಂದಿಗೂ ಕೂಡ ಶೇರ್ ಮಾಡಲೇಬೇಕು. ಶೇರ್ ಮಾಡಲಿಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ ವಿಡಿಯೋ ಮಾಡಿದ್ದಕ್ಕಾಗಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೊಂದು ಇದೇ ರೀತಿಯ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.